हाय फ्रेंड्स वेलकम टू माय चैनल फ्रेंड्स इवत्तु नानु यावदु वीडियो माड़ता इदीनि अंत हेळिद्रे प्रीतिका बिल्लवा अवरु नन्गे कमेंट हाकिद्रु ए टू जेड फुड चालेंज वीडियो माडि अंत हेळिद्रु सो हागागि इवत्तिन वीडियोदल्लि ए टू जेड फुड चालेंजिंग वीडियो न माड़ता इद्देवे इब्रु कूड सेर्कोंडु वीडियो न माड़ता इद्देवे ए टू जेड आल्फाबेट ಇದರ ಒಂದು ಫುಡ್ ಚಾಲೆಂಜಿಂಗ್ ವಿಡಿಯೋನ ಮಾಡ್ತಾ ಇದೀವಿ ಪ್ರೀತಿಕಾ ಬಿಲ್ಲವಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಯಾಕಂದ್ರೆ ಅವರು ಸಜೆಷನ್ಸ್ ಕೊಟ್ಟಿದ್ದಕ್ಕೆ ಎ ಟು ಝೆಡ್ ಫುಡ್ ಚಾಲೆಂಜಿಂಗ್ ವಿಡಿಯೋ ಮಾಡಿ ಅಂತ ನಾವು ಆಲ್ರೆಡಿ ಒಂದು ಪಾನಿಪುರಿ ಈಟಿಂಗ್ ಚಾಲೆಂಜಿಂಗ್ ವಿಡಿಯೋ ಮಾಡಿದ್ವಿ ಸೋ ಅದರಲ್ಲಿ ಅವರು ಬಂದು ನಮಗೆ ಎ ಟು ಝೆಡ್ ಫುಡ್ ಚಾಲೆಂಜಿಂಗ್ ವಿಡಿಯೋ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಎ ಟು ಝೆಡ್ ಫುಡ್ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದೀವಿ ಸೋ ಟೈಮ್ ಬಂದು ಇವಾಗ ಮಧ್ಯಾಹ್ನ 3 ಗಂಟೆ ಆಗಿದೆ ಮಧ್ಯಾಹ್ನ 3 ಗಂಟೆಯಿಂದ ಎಷ್ಟು ಗಂಟೆ ತನಕ ನಾವು ಈ 26 ಆಲ್ಫಾಬೆಟ್ಸ್ ನ ಫುಡ್ ಅನ್ನು ತಿಂತೀವಿ ಅಂತ ಹೇಳಿ ನೋಡಬೇಕು ಆಲ್ಮೋಸ್ಟ್ ಎಲ್ಲರೂ ಕೂಡ 24 ಅವರ್ಸ್ ತಗೊಳ್ತಾರೆ ಬಟ್ ನಾವು 24 ಅವರ್ಸ್ ತಗೋತೀವ ಏನು ಅಂತ ಹೇಳಿ ನೋಡಬೇಕು ಹೇಗಾಗುತ್ತೆ ಅಂತ ಹೇಳಿ ಯಾಕಂದ್ರೆ ಎಲ್ಲಾ ಆಲ್ಫಾಬೆಟ್ಸ್ ಗಳಿಗೆ ಫ್ರೂಟ್ ಗಳು ಸಿಗೋದು ತುಂಬಾನೇ ಕಷ್ಟ ಫುಡ್ ಸಿಗೋದು ಹಾಗಾಗಿ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ ಚಾಲೆಂಜಿಂಗ್ ವಿಡಿಯೋ ಸೋ ಫಸ್ಟ್ ಬಂದು ಎ ಆಲ್ಫಾಬೆಟ್ ಇದು ತುಂಬಾನೇ ಈಜಿ ಯಾಕಂದ್ರೆ ಇದು ಮನೆಯಲ್ಲೇ ಆಲ್ಮೋಸ್ಟ್ ಇರುತ್ತೆ ಸೋ ನಮಗೆ ಕೂಡ ಇದು ಮನೆಯಲ್ಲೇ ಇತ್ತು ಹಾಗಾಗಿ ಎ ಫೋರ್ ಆಪಲ್ ಸೋ ನೋಡಿ ಎ ಫೋರ್ ಆಪಲ್ ತಿಂತಾ ಇದೀವಿ ನಾವು ಯಾಕೆ ಫಸ್ಟ್ ಗೆನೆ ಆಪಲ್ ತಿಂತಾ ಇದೀವಿ ಅಂದ್ರೆ ಹೆಲ್ದಿ ಆಗಿರ್ಲಿ ಅಂತ ಹೇಳಿ ಸೋ ಸೇಬು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಹಾಗಾಗಿ ಒಂದು ಹೆಲ್ದಿ ಫುಡ್ ತಿನ್ನೋಣ ಅಂತ ಹೇಳಿ ಎ ಫೋರ್ ಆಪಲ್ ಅನ್ನ ತಿಂತಾ ಇದೀವಿ ಆಲ್ಫಾಬೆಟ್ ಇಂದ ಆಪಲ್ ತಿಂದಾಯ್ತು ಸೇಬು ತಿಂದಾಯ್ತು ಹೇಗೂ ಮನೆಯಲ್ಲೇ ಇತ್ತು ಹುಡುಕಾಡಿ ಸಿಕ್ತು ಸೇಬು ನೆಕ್ಸ್ಟ್ ಇನ್ನು ಬಿ ಆಲ್ಫಾಬೆಟ್ ಇದು ಕೂಡ ನಮ್ಮ ಮನೆಯಲ್ಲೇ ಇತ್ತು ಬಿ ಆಲ್ಫಾಬೆಟ್ ನಾವು ಬಿ ಆಲ್ಫಾಬೆಟ್ ಗೆ ಏನ್ ತಿಂತಾ ಇದೀವಿ ಅಂತ ಹೇಳಿದ್ರೆ ಬಾರ್ಬನ್ ಬಿಸ್ಕೆಟ್ ಅನ್ನ ತಿಂತಾ ಇದೀವಿ ಇದು ನೀವು ಡಿಮಾರ್ಟ್ ಇದೊಂದು ಶಾಪಿಂಗ್ ವಿಡಿಯೋ ಹಾಕಿದ್ದೆ ನಾನು ಅವಾಗ ತಂದಿದ್ದು ವಿಡಿಯೋ ನೋಡಿದ್ರೆ ನೀವು ಅನ್ಕೊಂಡಿರ್ಬೋದು ಅವಾಗ ತಂದಿದ್ವಿ ನಾವಿದು ಬಾರ್ಬನ್ ಬಿಸ್ಕೆಟ್ ಇವಾಗ ಬಿ ಫಾರ್ ಬಾರ್ಬನ್ ಬಿಸ್ಕೆಟ್ ಅನ್ನ ತಿಂತಾ ಇದ್ದೀವಿ ಇಬ್ರು ಕೂಡ ಇದು ನಾವು ಆಲ್ರೆಡಿ ತಿಂದು ಮುಗಿಸಿದ್ವಿ ಅದರಲ್ಲಿ ಸ್ವಲ್ಪ ಉಳಿದಿತ್ತು ಅದನ್ನ ತಿಂತಾ ಇದ್ದೀವಿ ಇವಾಗ ಇವಾಗ ಎ ಆಲ್ಫಾಬೆಟ್ ಆಪಲ್ ಆಯ್ತು ಬಿ ಆಲ್ಫಾಬೆಟ್ ಬಾರ್ಬನ್ ಬಿಸ್ಕೆಟ್ ಕೂಡ ತಿಂದಾಯ್ತು ಇನ್ನು ಸಿ ಆಲ್ಫಾಬೆಟ್ ಇಂದ ಏನ್ ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಸಿ ಫಾರ್ ಚಿಪ್ಸ್ ನೋಡಿ ಚಿಪ್ಸ್ ಬನಾನಾ ಚಿಪ್ಸ್ ಇದೆ ನೋಡಿ ಇದು ಸಿ ಫಾರ್ ಚಿಪ್ಸ್ ಅನ್ನ ತಿಂತಾ ಇದೀವಿ ನಾವಿವಾಗ ತುಂಬಾ ಚೆನ್ನಾಗಿದೆ ಚಿಪ್ಸ್ ಚಿಪ್ಸ್ ನನಗೆ ತುಂಬಾ ಅಂದ್ರೆ ತುಂಬಾ ಫೇವ್ರೇಟ್ ನೀವು ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿರ್ಬೋದು ನಾನು ಚಿಪ್ಸ್ ಇದೊಂದು ವಿಡಿಯೋ ಶೇರ್ ಮಾಡಿದ್ದೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರು ಅಂತ ಜಸ್ಟ್ ಅದು 1 ವೀಕ್ ಅಲ್ಲೇ ಖಾಲಿ ಆಗಿದೆ ಅಷ್ಟು ಚಿಪ್ಸ್ ಕೂಡ ಅಷ್ಟು ಇಷ್ಟ ನಂಗೆ ಚಿಪ್ಸ್ ಅಂದ್ರೆ ಓಕೆ ಫ್ರೆಂಡ್ಸ್ ಎ ಆಪಲ್ ಆಯ್ತು ಬಿ
ಬಿ ಏನ್ ತಿನ್ವಿ? ಬಾರ್ಬನ್ ಬಿಸ್ಕೆಟ್ ಆಯ್ತು, ಸಿ ಚಿಪ್ಸ್ ಆಯ್ತು. ಈಗ ಡಿ ಆಲ್ಫಾಬೆಟ್ ಇಂದ ಡೈರಿ ಮಿಲ್ಕ್ ತಿಂತಾ ಇದ್ವಿ. ಇವಾಗ ಹೋಗಿ ಅಂಗಡಿಯಿಂದ ತಗೊಂಡ್ ಬಂದ್ರು ಡೈರಿ ಮಿಲ್ಕ್. ನಮ್ಗೆ ಡಿ ಆಲ್ಫಾಬೆಟ್ ಅಲ್ಲಿ ಮನೇಲಿ ಏನಿರ್ಲಿಲ್ಲ, ಸೊ ಹಾಗಾಗಿ ಡೈರಿ ಮಿಲ್ಕ್ ತಿಂತಾ ಇದೀವಿ ಇವಾಗ. ಆಲ್ಮೋಸ್ಟ್ ಮನೆಯಲ್ಲೇ ಇರುತ್ತೆ ಆಲ್ಫಾಬೆಟ್ ಗೆ, ಆದ್ರೆ ಕೆಲವೊಂದು ಆಲ್ಫಾಬೆಟ್ ಗಳಿಗೆ ನಮ್ಗೆ ಫಾಸ್ಟ್ ಆಗಿ ಫುಡ್ ಗಳು ಕೆಲವೊಂದು ಸಿಗಲ್ಲ, ಸೊ ಹಾಗಾಗಿ ಸ್ವಲ್ಪ ಹುಡುಕ್ಬೇಕಾಗುತ್ತೆ. ಇಬ್ರು ಇರೋದ್ರಿಂದ ಇಬ್ರು ಕೂಡ ನಾವು ಏನ್ ಆಲ್ಫಾಬೆಟ್ ಗೆ ಸಿಗುತ್ತೆ ಅಂತೇಳಿ ಬೇಗ ಬೇಗ ಯೋಚನೆ ಮಾಡೋದಿಕ್ಕಾಗುತ್ತೆ. ಸೊ ಇವಾಗ ಡಿ ಫಾರ್ ಡೈರಿ ಮಿಲ್ಕ್ ತಿಂತಾ ಇದೀವಿ. ಈಗ ಡಿ ಆಲ್ಫಾಬೆಟ್ ಡೈಲಿ ಮಿಲ್ಕ್ ಆಯ್ತು, ಇನ್ನು ನೆಕ್ಸ್ಟ್ ಎ ಬಿ ಸಿ ಡಿ ಇ. ಇ ಆಲ್ಫಾಬೆಟ್, ಇ ಆಲ್ಫಾಬೆಟ್ ಇಂದ ಏನ್ ತಿನ್ನೋದು? ಈಗ ಟೈಮ್ ಬಂದು ನೋಡಿ 3:20 ಆಗಿದೆ, 3 ಗಂಟೆಗೆ ಸ್ಟಾರ್ಟ್ ಮಾಡಿದೀವಿ, 3:20 ಆಯ್ತು. ಈಗ 3:20 ಎಷ್ಟು ಎ ಬಿ ಸಿ ಡಿ, 4 ಆಲ್ಫಾಬೆಟ್ ಆಯ್ತು 20 ಮಿನಿಟ್ಸ್ ಅಲ್ಲಿ 4 ಆಯ್ತು. ಇನ್ನು ನೆಕ್ಸ್ಟ್ ಇ ಆಲ್ಫಾಬೆಟ್ ಇಂದ ಏನಂತ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ಎ ಬಿ ಸಿ ಡಿ ಆಯ್ತು, ಈಗ ಇ ಆಲ್ಫಾಬೆಟ್ ಇಂದ ಏನ್ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಇಲ್ಲಿ ನಮ್ಗೆ ತುಂಬಾ ಆಪ್ಷನ್ ಗಳು ಸಿಗಲ್ಲ. ಸೊ ನಾನ್ ವೆಜ್ ತಿನ್ನೋರಾದ್ರೆ ಇಂದ ಎಗ್ ಸಿಗುತ್ತೆ, ವೆಜ್ ತಿನ್ನೋರಿಗಾದ್ರೆ ಇಂದ ಈರುಳ್ಳಿ ಸಿಗುತ್ತೆ. ನೋಡಿ, ಇಂದ ಈರುಳ್ಳಿ, ನಾವಿಲ್ಲಿ ಚಿಕ್ಕದೊಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದೀವಿ, ಯಾಕಂದ್ರೆ ಈರುಳ್ಳಿ, ಹಸಿ ಈರುಳ್ಳಿ ತುಂಬಾ ತಿನ್ನೋದಿಕ್ಕಾಗಲ್ಲ. ಊಟ ಮಾಡ್ಬೇಕಾದ್ರೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನೋದಿಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಸ್ಪೆಲ್ಲಿಂಗ್ ಇಂದ, ಈ ಆಲ್ಫಾಬೆಟ್ಸ್ ಇಂದ ಈರುಳ್ಳಿ ತಿಂತಾ ಇದೀವಿ. ತುಂಬಾ ಕಾಲ ಇದೆ, ಇಲ್ಲಿ ನಮ್ಗೆ ಎರಡು ಆಪ್ಷನ್ ಸಿಗುತ್ತೆ. ಇಂದ ಎಗ್ ತಿನ್ಬೋದು ನಾನ್ ವೆಜ್ ತಿನ್ನೋರಿಗಾದ್ರೆ, ವೆಜ್ ತಿನ್ನೋರಿಗಾದ್ರೆ ಇಂದ ಈರುಳ್ಳಿ ತಿನ್ನಿ. ಈಗ ಇ ಆಯ್ತು, ಈಗ ಎಫ್ ಆಲ್ಫಾಬೆಟ್ ಇಂದ ಫ್ರೂಟ್ ಕೇಕ್ ತಿಂತಾ ಇದೀವಿ. ಇದು ಅಂಗಡಿಯಿಂದ ತಂದಿದ್ದು, ಎಫ್ ಗೆ ಯಾವ್ದೇ ಆಪ್ಷನ್ ಸಿಕ್ಕಿಲ್ಲ, ಮನೇಲಿ ಯಾವ್ದು ಇರ್ಲಿಲ್ಲ, ಅದಕ್ಕೋಸ್ಕರ ಎಫ್ ಇಂದ ಫ್ರೂಟ್ ಕೇಕ್ ಅನ್ನ ತಿಂತಾ ಇದೀವಿ ಇವಾಗ. ಎಫ್ ಇಂದ ಫ್ರೂಟ್ ಕೇಕ್ ತಿಂತಾ ಇದೀವಿ, ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಇದು ಅಂಗಡಿಯಿಂದ ತಂದಿದ್ದು, ಹೇಗಿದೆ? ಸೂಪರ್ ಇದೆ, ಸೋಪ್ ಉಂಡು ಅಂತ ಹೇಳ್ತಿದ್ದಾರೆ ತಿಳುವಲ್ಲಿ, ಚೆನ್ನಾಗಿದೆ. ಎಫ್ ಇಂದ ಫ್ರೂಟ್ ಕೇಕ್ ಆಯ್ತು. ಈಗ ಟೈಮ್ ಬಂದು 3:30 ಆಯ್ತು, 3 ಗಂಟೆಯಿಂದ 3:30, ಅರ್ಧ ಗಂಟೆ ಆಯ್ತು. ಎಫ್ ಈಗ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಓಕೆ, ಎ ಬಿ ಸಿ ಡಿ ಇ ಎಫ್ ಆಯ್ತು, ಹಾಫ್ ಅನ್ ಅವರ್ ಆಗಿದೆ 3:30. ಇನ್ನು ನೆಕ್ಸ್ಟ್ ಜಿ, ಜಿ ಇಂದ ಏನಿದೆ ಅಂತೇಳಿ ನೋಡ್ಬೇಕು ಮನೆಯಲ್ಲಿ, ನೋಡೋಣ ನೆಕ್ಸ್ಟ್ ಜಿ ಆಲ್ಫಾಬೆಟ್ಟಿಂದ ಏನ್ ತಿನ್ನೋದು ಅಂತೇಳಿ. ಓಕೆ ಫ್ರೆಂಡ್ಸ್, ಇವಾಗ ಎ ಬಿ ಸಿ ಡಿ ಇ ಎಫ್ ಆಯ್ತು, ಈಗ ಜಿ ಇಂದ, ಜಿ ಆಲ್ಫಾಬೆಟ್ ಇಂದ ಏನ್ ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಫ್ರಿಡ್ಜ್ ನಲ್ಲಿ ದ್ರಾಕ್ಷಿ ಇತ್ತು, ಗ್ರೇಪ್ಸ್, ನಾವ್ ಇಂಗ್ಲಿಷ್ ನಲ್ಲಿ ಗ್ರೇಪ್ಸ್ ಅಂತೇಳಿ ಹೇಳ್ತೀವಿ. ಸೊ ದ್ರಾಕ್ಷಿನ ಈಗ ತಿಂತಾ ಇದೀವಿ, ಗ್ರೇಪ್ಸ್. ಆಲ್ಮೋಸ್ಟ್ ಫ್ರೂಟ್ಸ್ ಗಳೆಲ್ಲ ನಮ್ಮನೇಲಿ ಇರುತ್ತೆ, ಆಲ್ಮೋಸ್ಟ್ ವೀಕ್ ವೀಕ್ ನಾವು ಹೋದಾಗ ತರ್ತೀವಿ, ಹಾಗಾಗಿ ನಮ್ಗೆ ಬೇಗನೆ ನೆನಪಾಯ್ತು ಗ್ರೇಪ್ಸ್. ಜಿ ಆಲ್ಫಾಬೆಟ್ ಗೆ ಗ್ರೇಪ್ಸ್ ತಿಂತಾ ಇದೀವಿ. ಈಗಾಗಲೇ ಹೊಟ್ಟೆಯಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಫ್ರೆಂಡ್ಸ್, ಎಬಿಸಿಡಿ ಇ ಎಫ್ ಎಲ್ಲವೂ ಕೂಡ ಈಗ ಮಿಕ್ಸ್ ಆಗಿ ಇವಾಗ ಒಂದು ಇನ್ನೊಂದು ಫ್ರೂಟ್ ಅನ್ನ ತಿಂತಾ ಇದೀವಿ, ದ್ರಾಕ್ಷಿ ಗ್ರೇಪ್ಸ್ ಅನ್ನ. ಓಕೆ, ಇವಾಗ ಜಿ ಆಲ್ಫಾಬೆಟ್ ಇಂದ ಗ್ರೇಪ್ಸ್, ಸಾರಿ ಗ್ರೇಪ್ಸ್ ಇಂದ ಆಯ್ತು. ಇನ್ನು ನೆಕ್ಸ್ಟ್ ಎಬಿಸಿಡಿ ಇ ಎಫ್ ಜಿ ಎಚ್, ಈಗ ಎಚ್ ಇಂದ ಏನು ಅಂತೇಳಿ ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ಎಬಿಸಿಡಿ ಇ ಎಫ್ ಜಿ ಆಯ್ತು, ಇನ್ನು ಎಚ್ ಇಂದ ಏನು, ಎಚ್ ಆಲ್ಫಾಬೆಟ್ ಇಂದ ಏನು ಅಂತೇಳಿ ನೋಡಿದಾಗ ನಮ್ಮ ಮನೇಲೆ ಇತ್ತು ಹನಿ,
ಜೇನ್ ತುಪ್ಪ ತಿಂತಾ ಇದೀವಿ ಹನಿ ಅಂತ ಹೇಳಿ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ನಾವು ಇದು ಏನಂತ ಹೇಳಿದ್ರೆ ನಾವು ಊರಿಂದ ತಂದಿದ್ದು ಇದು ಇಲ್ಲಿ ಅಂಗಡಿಯಿಂದ ತಗೊಂಡಿದ್ದೇನಲ್ಲ ನಾವು ಊರಿಗೆ ಹೋಗಿದ್ದಾಗ ಊರಿಂದ ತಂದಿದ್ವಿ ಹಾಗಾಗಿ ಆಗಿದ್ರೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಇದು ಜೇನುತುಪ್ಪ ಫ್ರೆಶ್ ಅಂತ ಹೇಳ್ಬೋದು ಊರಿಂದ ನಾವು ತಂದಿದ್ದಲ್ವಾ ಊರಿಂದ ಈ ಮರದಲ್ಲೆಲ್ಲ ಜೇನುಗೂಡು ಕಟ್ಟಿರುತ್ತೆ ಅಥವಾ ಜೇನುಗೂಡಿದ ಪೆಟ್ಟಿಗೆಯಲ್ಲಿ ಇರುತ್ತೆ ಅದರಿಂದ ತೆಗೆದು ತಂದಿರುವಂತದ್ದು ಇದು ಜೇನುತುಪ್ಪ ಹಾಗಾಗಿ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಆಗಲಿ ಯಾವುದೇ ಏನು ಇಲ್ಲ ಹಾಗಾಗಿ ಇವಾಗ ಹೆಚ್ಚಿಂದ ಹನಿ ಆಯ್ತು ಜೇನುತುಪ್ಪ ಆಯ್ತು ಇಂಗ್ಲಿಷ್ ಅಲ್ಲಿ ಹನಿ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಆಲ್ಫಾಬೆಟ್ ಬಂದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಆಲ್ಫಾಬೆಟ್ಸ್ ಐ ಆಲ್ಫಾಬೆಟ್ಸ್ ಇಂದ ಏನ್ ತಿನ್ನೋದು ಅಂತ ನೆಕ್ಸ್ಟ್ ನೋಡೋಣ ಓಕೆ ಫ್ರೆಂಡ್ಸ್ ಇವಾಗ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ತನಕ ಆಯ್ತು ಇವಾಗ ಐ ಐ ಆಲ್ಫಾಬೆಟ್ ಇಂದ ಏನ್ ತಿನ್ಬೇಕಂದಾಗ ಐಸ್ ಕ್ರೀಮ್ ಅನ್ನ ತಗೊಂಡ್ ಬಂದ್ವಿ ಐ ಫಾರ್ ಐಸ್ ಕ್ರೀಮ್ ಇವಾಗ ನಾವು ಐಸ್ ಕ್ರೀಮ್ ತಿಂತಾ ಇದೀವಿ ಸ್ವಲ್ಪ ಕೂಲ್ ಆಗ್ಲಿ ಹೊಟ್ಟೆ ಅಂತ ಹೇಳಿ ಹಾಗಾಗಿ ಇದು ವೆನಿಲಾ ವೆನಿಲಾ ಫ್ಲೇವರ್ ಅಲ್ಲ ವೆನಿಲಾ ಫ್ಲೇವರ್ ಇದ್ದಿದ್ದು ಐಸ್ ಕ್ರೀಮ್ ಇವಾಗ ಐ ಫಾರ್ ಐಸ್ ಕ್ರೀಮ್ ತಿಂತಾ ಇದೀವಿ ಹೇಗಿದೆ ಇವ್ರು ಸ್ವಲ್ಪ ಜೋರಾಗಿ ಮಾತಾಡಲ್ಲ ಮೆಲ್ಲ ಮಾತಾಡ್ತಾರೆ ಕೇಳಿಸೋದೇ ಇಲ್ಲ ಐಸ್ ಕ್ರೀಮ್ ಅನ್ನ ಒಳಗಡೆ ಇಡೋಣ ಇಲ್ಲಾಂದ್ರೆ ಐಸ್ ಕ್ರೀಮ್ ನೀರಾಗುತ್ತೆ ಅಂದ್ರೆ ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳಲ್ಲ ನಾವು ಏನೇ ಮಾಡ್ಬೇಕಾದ್ರೆ ಒಟ್ಟಿಗೆ ಇರ್ಬೇಕಾದ್ರೆ ಸ್ವಲ್ಪ ತಿಂದು ನಾನು ಹೋಗ್ತೀನಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ಈಗ ಐಸ್ ಕ್ರೀಮ್ ನೀರಾಗುತ್ತೆ ಐಸ್ ಕ್ರೀಮ್ ಅನ್ನ ತೆಗ್ದಿಡೋಣ ಫ್ರಿಡ್ಜ್ ಅಲ್ಲಿ ಅಂತ ಹೇಳ್ತಾ ಇದಾರೆ ಇವಾಗ ಐ ಫಾರ್ ಐಸ್ ಕ್ರೀಮ್ ಆಯ್ತು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ತನಕ ಆಯ್ತು ಇನ್ನು ನೆಕ್ಸ್ಟ್ ಜೆ ಜೆ ಆಲ್ಫಾಬೆಟ್ ಇಂದ ಏನ್ ತಿನ್ನೋದು ಅಂತ ಹೇಳಿ ನೋಡೋಣ ಓಕೆ ಫ್ರೆಂಡ್ಸ್ ಇವಾಗ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಆಯ್ತು ಈಗ ಜೆ ಜೆ ಇಂದ ಏನ್ ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಜೆ ಫಾರ್ ಜಿಲೇಬಿ ಈಗ ಜಿಲೇಬಿ ತಿಂತಾ ಇದೀವಿ ಇದು ನನ್ಗೆ ಫೇವ್ರೇಟ್ ಅಲ್ಲ ಹಸ್ಬೆಂಡ್ ಗೆ ತುಂಬಾ ಫೇವ್ರೇಟ್ ಜಿಲೇಬಿ ನನ್ಗೆ ಅಷ್ಟು ಇಷ್ಟ ಇಲ್ಲ ನನ್ಗೆ ಸಿಹಿ ಅಂದ್ರೆ ಆಗಲ್ಲ ಇವರಿಗೆ ಸಿಹಿ ಅಂದ್ರೆ ತುಂಬಾ ಇಷ್ಟ ನಾನು ಸ್ವಲ್ಪ ಕಡಿಮೆ ತಿನ್ನೋದು ಜೆ ಫಾರ್ ಜಿಲೇಬಿ ತಿಂತಾ ಇದೀವಿ ಆಲ್ಮೋಸ್ಟ್ ಈಗ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ತನಕ ಎಲ್ಲಾನು ಸಿಹಿಯೇ ಯಾವ್ದು ಕೂಡ ಖಾರದ ತಿಂದಿಲ್ಲ ಇವಾಗ ಜಿಲೇಬಿ ತಿಂತಾ ಇದೀವಿ ಸೂಪರ್ ಇದೆ ಜಿಲೇಬಿ ಓಕೆ ಈಗ ಜೈನ ಜಿಲೇಬಿ ತಿಂದಾಯ್ತು ಇನ್ನು ನೆಕ್ಸ್ಟ್ ಆಲ್ಫಾಬೆಟ್ ಬಂದು ಕೆ ಕೆ ಇಂದ ಏನ್ ತಿನ್ನೋದು ಅಂತ ನೋಡೋಣ ಓಕೆ ಈಗ ಜೆ ಇಂದ ಜಿಲೇಬಿ ತಿಂದಾಯ್ತು ಇಷ್ಟು ಆಲ್ಫಾಬೆಟ್ ತನಕ ನಾವು ಸಿಹಿಯೇ ತಿಂತಾ ಇದೀವಿ ಇನ್ನೇನಾದ್ರೂ ಖಾರ ತಿನ್ಬೇಕಲ್ಲ ಅಂತ ಅನಿಸ್ತು ನಮ್ಗೆ ಸೊ ಹಾಗಾಗಿ ಕೆ ಫಾರ್ ಕುರ್ಕುರೆ ಕುರ್ಕುರೆ ತಿಂತಾ ಇದೀವಿ ಖಾರ ಅಲ್ವಾ ಸ್ವಲ್ಪ ಸಿಹಿ ತಿಂದು 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 ಹೊಟ್ಟೆ ಇದಾಗಿದೆ ಇನ್ನು ಟೈಮ್ ಎಷ್ಟಾಗಿದೆ ಅಂತ ಹೇಳ್ತೀನಿ 3:50 ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದೀವಿ ನಾವು ಚಾಲೆಂಜ್ ಅನ್ನ ಈಗ ಟೈಮ್ ಬಂದು 3:50 ಇವಾಗ ನಾವು ಕೆ ಫಾರ್ ಕುರ್ಕುರೆ ತಿಂತಾ ಇದೀವಿ ಈಗಷ್ಟೇ ಅಂಗಡಿಯಿಂದ ಹೋಗಿ ತಗೋ ಬಂದ್ರು ಈಗ ನಾವು ಕುರ್ಕುರೆ ತಿಂತಾ ಇದೀವಿ ಕೆ ಫಾರ್ ಕುರ್ಕುರೆ ಸಿಹಿ ತಿಂದು 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 ಬೋರ್ ಆಯ್ತು ಬಗ್ಗೆ ಕುರ್ಕುರೆ ತಿಂತಾನೆ ಸ್ವಲ್ಪ ಹುಳಿ ಹುಳಿ ಇದೆ ಇದು ಟೊಮೆಟೊ ಟೊಮೆಟೊ ಕುರ್ಕುರೆ ಹಾಕಿ ನಾವು ಸ್ವಲ್ಪ ಹುಳಿ ಹುಳಿ ಇದೆ ಖಾರ ಸ್ವಲ್ಪ ಇದೆ ತುಂಬಾ ಖಾರ ಇಲ್ಲ ತುಂಬಾ ದಿನ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಇದಕ್ಕೆ ಹಾಕ್ತಾ ಇದೀನಿ ಯಾಕಂದ್ರೆ
ओके फ्रेंड्स इवागा ए बी सी डी ई एफ जी एच आई जे के एल लेमन ज्यूस ಮಾಡ್ಕೊಂಡು ಕುಡಿತಾ ಇದೀವಿ ಸ್ವಲ್ಪ ಹೊಟ್ಟೆ ತಣ್ಣಗೆ ಆಗ್ಲಿ ಅಂತ ಹೇಳಿ ಸೊ ಸಿಹಿ ತಿಂದು ತಿಂದು ಖಾರ ತಿನ್ವಿ ಕೆ ನೆಕ್ಸ್ಟ್ ಸ್ವಲ್ಪ ಹೊಟ್ಟೆನ ತಣ್ಣಗೆ ಮಾಡ್ಕೊಳ್ಳ ಅಂತ ಹೇಳಿ ಏನಾದರೂ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ಎಲ್ಲಿಗೆ ಲೆಮನ್ ಜ್ಯೂಸ್ ಅನ್ನು ಮಾಡ್ತಾ ಇದೀವಿ ಲೆಮನ್ ಜ್ಯೂಸ್ ಮಾಡ್ಕೊಂಡು ಇವಾಗ ಕುಡಿತಾ ಇದೀವಿ ಬೇಗ ಮುಗಿಸಬೇಕು ಅಂತ ಹೇಳಿ ಫಾಸ್ಟ್ ಫಾಸ್ಟ್ ಆಗಿ ಮುಗಿಸ್ತಾ ಇದೀವಿ ಯಾವಾದರೂ ಸ್ಪೆಲ್ಲಿಂಗ್ ಗೆ ಆಲ್ಫಾಬೆಟಿಕ್ ಐಟಮ್ ಇಲ್ಲ ಅಂದ್ರೆ ಹೋಗಿ ಅಂಗಡಿಯಿಂದ ಬೇಗ ಬೇಗ ತರ್ತಾ ಇದೀವಿ ಈಗ ಟೈಮ್ ಬಂದು 4 ಗಂಟೆ ಆಗಿದೆ ನಾನು ಸೈಡ್ ಅಲ್ಲಿ ಒಂದು ಚಿಕ್ಕದು ವಿಡಿಯೋ ಹಾಕ್ತಾ ಇದೀನಿ ನೋಡಿ 4 ಗಂಟೆ ಆಯ್ತು 3 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ 1 ಗಂಟೆ ಆಯ್ತು ಇವಾಗ ಎಂ ಆಲ್ಫಾಬೆಟ್ ಇಂದ ಮಂಚ್ ತಿಂತಾ ಇದೀವಿ ಮಂಚ್ ಮಂಚ್ ಎರಡಿತ್ತು ನನಗೆ ಮತ್ತೆ ಅವರಿಗೆ ಅಂತ ಹೇಳಿ ಹೊಟ್ಟೆ ಫುಲ್ ಆಗಿದ್ರಿಂದ ಇವಾಗ ಒಂದನ್ನೇ ನಾವು ಪಾಲ್ ಮಾಡ್ಕೊಂಡು ತಿಂತಾ ಇದೀವಿ ಎಂ ಫಾರ್ ಮಂಚ್ ಓಕೆ ಇವಾಗ ಎಂ ಫಾರ್ ಮಂಚ್ ಆಯ್ತು ಇನ್ನು ನೆಕ್ಸ್ಟ್ ಆಲ್ಫಾಬೆಟ್ ಬಂದು ಎನ್ ಎನ್ನಿಗೆ ನಾವು ನಿಪ್ಪಟ್ಟನ್ನ ತಿಂತಾ ಇದೀವಿ ಇದು ನಾನು ಮನೆಯಲ್ಲೇ ಮಾಡಿರುವಂತದ್ದು ನಿಪ್ಪಟ್ಟು ಆಲ್ರೆಡಿ ನಾನು ಒಂದು ರೆಸಿಪಿ ಕೂಡ ಹಾಕಿದಿನಿ ನಿಪ್ಪಟ್ಟು ರೆಸಿಪಿ ವಿಡಿಯೋ ಕೂಡ ಹಾಕಿದಿನಿ ಹೇಗ್ ಮಾಡೋದು ಅಂತ ಹೇಳಿ ಸೋ ಹಾಗಾಗಿ ಮನೆಯಲ್ಲೇ ಮಾಡಿರೋದು ನಿಪ್ಪಟ್ಟು ಹಾಗಾಗಿ ಎನ್ ಆಲ್ಫಾಬೆಟ್ ಇಂದ ನಿಪ್ಪಟ್ಟು ತಿಂತಾ ಇದೀವಿ ಅದೇ ಕತ್ತೆ ಇದೆ ನಾನು ತಿಂದು ಉದ್ದೇ ನೈನ್ ಹೋಗೇ ಹೋಗೇನಾ ಇನ್ನು ನೆಕ್ಸ್ಟ್ ಎಂ ಆಯ್ತು ಎನ್ ಆಯ್ತು ನೆಕ್ಸ್ಟ್ ಇವಾಗ ಓ ಆಲ್ಫಾಬೆಟ್ ಇಂದ ತಿಂತಾ ಇದೀವಿ ಇನ್ನೊಂದು ಏನಂದ್ರೆ ನಿಪ್ಪಟ್ಟು ತುಂಬಾ ಚೆನ್ನಾಗಿದೆ ನೀವು ನೋಡಿಲ್ಲ ಅಂದ್ರೆ ರೆಸಿಪಿನ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ನಿಪ್ಪಟ್ಟು ಹೇಗ್ ಮಾಡೋದು ಅಂತ ಹೇಳಿ ತುಂಬಾ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಓ ಆಲ್ಫಾಬೆಟ್ ಇಂದ ಓರಿಯೋ ಓರಿಯೋ ತಿಂತಾ ಇದೀವಿ ಓರಿಯೋ ಓಕೆ ಈಗ ಓ ಆಲ್ಫಾಬೆಟ್ ಆಯ್ತು ನೆಕ್ಸ್ಟ್ ಆಲ್ಫಾಬೆಟ್ ಯಾವುದು ಎಸ್ ಜಿ ಎಸ್ ಜಿ ಎಸ್ ಜಿ ಗೆ ರೆಕಮೆಂಡ್ ಓ ಪಿ ಪಿ ಆಲ್ಫಾಬೆಟ್ ಇಂದ ಎಂಟು ಅಂತ ನೋಡೋಣ ಓಕೆ ಫ್ರೆಂಡ್ಸ್ ಇವಾಗ ಓ ಆಲ್ಫಾಬೆಟ್ ಆಯ್ತು ನೆಕ್ಸ್ಟ್ ಆಲ್ಫಾಬೆಟ್ ಬಂದು ಪಿ ಪಿಗೆ ನಾವು ಏನ್ ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮ್ ಮನೆಯಲ್ಲೇ ಇತ್ತು ಪಿ ಆಲ್ಫಾಬೆಟ್ ಇಂದ ಪಿಸ್ತಾ ತಿಂತಾ ಇದೀವಿ ಇದು ನಾವು ಬಾಕ್ಸ್ ಅಲ್ಲಿ ಹಾಕಿಟ್ಟಿರುವಂತದ್ದು ಈಗ ಪಿ ಆಲ್ಫಾಬೆಟ್ ಇಂದ ಪಿಸ್ತಾ ತಿಂತಾ ಇದೀವಿ ಪಿಸ್ತಾ ಪಿ ಆಲ್ಫಾಬೆಟ್ ಪಿಸ್ತಾ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಈಗ ಪಿ ಆಲ್ಫಾಬೆಟ್ ಆಯ್ತು ನೆಕ್ಸ್ಟ್ ಕ್ಯೂ ಕ್ಯೂ ಇಂದ ಏನ್ ತಿಂತಾ ಇದೀವಿ ಆಲ್ಫಾಬೆಟ್ ಇಂದ ಅಂದ್ರೆ
ಇವಾಗಷ್ಟೇ ಅಂಗಡಿಯಿಂದ ಹೋಗಿ ತಗೋ ಬಂದ್ರು ಕ್ವೀನ್ ಡಿಸೈಡೆಡ್ ಡೇಟ್ಸ್ ಅಂತ ಹೇಳಿ ನೋಡಿ ಕ್ವೀನ್ ಅಂತ ಇದೆ ಖರ್ಜೂರನೇ ಆದ್ರೆ ಇಂಗ್ಲಿಷ್ ಅಲ್ಲಿ ನಾವು ಕ್ವೀನ್ ಡಿಸೈಡೆಡ್ ಡೇಟ್ಸ್ ಅಂತ ಇದೆ ಕ್ಯೂ ಈಗ ತಿಂತಾ ಇದೀವಿ ಕ್ವೀನ್ ಡಿಸೈಡೆಡ್ ಡೇಟ್ಸ್ ಅಂತ ಹೇಳಿ ಯಾಕಂದ್ರೆ ಕ್ಯೂ ಆಲ್ಫಾಬೆಟ್ ಕೂಡ ಅಷ್ಟೇ ತುಂಬಾ ಕಷ್ಟ ಇದೆ ಹುಡುಕಬೇಕು ಎಲ್ಲಿ ಏನು ಸಿಗುತ್ತೆ ಕ್ಯೂ ಅಕ್ಷರದಿಂದ ಅಂತ ಹೇಳಿ ಬೇರೆ ಎಲ್ಲ ಆಲ್ಫಾಬೆಟ್ ಗಳಿಗೆ ನಮಗೆ ಆಲ್ಮೋಸ್ಟ್ ಸಿಗುತ್ತೆ ಇವಾಗ ನಾವು ಇಷ್ಟರವರೆಗೆ ಏನು ತಿಂದಿದ್ದೀವಲ್ವಾ ಓ ತನಕ ಪಿ ತನಕ ಪಿ ಆಲ್ಫಾಬೆಟ್ಸ್ ತನಕ ಅಲ್ಲಿ ತನಕ ಎಲ್ಲ ಆಲ್ಫಾಬೆಟ್ ಗಳಿಗೆ ನಮಗೆ ಆಲ್ಮೋಸ್ಟ್ ಸಿಗುತ್ತೆ ಇನ್ನು ನೆಕ್ಸ್ಟ್ ಇರುವಂತದ್ದು ಕಷ್ಟ ಈಗ ಕ್ಯೂ ಆಲ್ಫಾಬೆಟ್ಸ್ ಇದೆ ತಿಂತಾ ಇದೀವಿ ಆಲ್ಫಾಬೆಟ್ ಆರಿಂದ ಏನ್ ತಿನ್ಬೋದು ಏನ್ ಮನೆಯಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ಆರಿಂದ ಬಂದಿದ್ದು ರಸ್ಕ್ ಇದು ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಇರುತ್ತೆ ರಸ್ಕ್ ನೋಡಿ ನಮ್ದು ಕೂಡ ಇಷ್ಟು ಖಾಲಿ ಆಗಿದೆ ನೋಡಿ ರಸ್ಕ್ ಸೊ ಆಲ್ಮೋಸ್ಟ್ ಇರುತ್ತೆ ಅಲ್ವಾ ರಸ್ಕ್ ಹಾಗಾಗಿ ಇದಕ್ಕೆ ನಮ್ಗೆ ಕಷ್ಟ ಆಗಿಲ್ಲ ಆರ್ ಫಾರ್ ರಸ್ಕ್ ತಿಂತಾ ಇದ್ದೀವಿ ಓಕೆ ಇವಾಗ ಆರ್ ಆಯ್ತು ನೆಕ್ಸ್ಟ್ ಪಿ ಕ್ಯೂ ಸಾರಿ ಪಿ ಕ್ಯೂ ಆರ್ ಎಸ್ ಎಸ್ ಇಂದ ಏನ್ ತಿನ್ನೋದು ಅಂತ ಯೋಚನೆ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಆರ್ ಆಲ್ಫಾಬೆಟ್ ಇಂದ ಆಯ್ತು ರಸ್ಕ್ ತಿಂದ ಆಯ್ತು ಇನ್ನು ನೆಕ್ಸ್ಟ್ ಬಂದು ಎಸ್ ಎಸ್ ಆಲ್ಫಾಬೆಟ್ ಇಂದ ಏನ್ ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಎಸ್ ಇಂದ ಸಪೋಟ ತಿಂತಾ ಇದೀವಿ ಸಪೋಟ ಮಿಲ್ಕ್ ಶೇಕ್ ಮಾಡ್ಕೊಂಡು ತಿನ್ನೋಣ ಅನ್ಕೊಂಡ್ವಿ ಇವಾಗ ಹೊಟ್ಟೆ ಫುಲ್ ಆಗಿರೋದ್ರಿಂದ ಮತ್ತೆ ಪುನಃ ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದು ಸಪೋಟ ಹಣ್ಣನ್ನ ಕಟ್ ಮಾಡಿದೀನಿ ಸಿಪ್ಪೆ ತೆಗೆದು ಇವಾಗ ಎಸ್ ಫಾರ್ ಸಪೋಟ ಹಣ್ಣು ತಿಂತಾ ಇದೀವಿ ಚಿಕ್ಕು ಅಂತ ಹೇಳಿ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ನಾವು ಸಪೋಟ ಅಂತ ಹೇಳಿ ಹೇಳ್ತೀವಿ ಸಪೋಟ ಹಣ್ಣನ್ನ ತಿಂತಾ ಇದೀವಿ ಇವಾಗ ಓಕೆ ಫ್ರೆಂಡ್ಸ್ ಇವಾಗ ಟಿ ಆಲ್ಫಾಬೆಟ್ ಇಂದ ಟೀ ಕುಡಿತಾ ಇದೀವಿ ಟೈಮ್ ಬಂದು 5 ಗಂಟೆ ಆಗಿದೆ ಕರೆಕ್ಟ್ ಟೀ ಟೈಮ್ ಹಾಗಾಗಿ ಇವಾಗ ಟೀ ಕುಡಿತಾ ಇದೀವಿ ಟಿ ಆಲ್ಫಾಬೆಟ್ ಇಂದ ನೆಕ್ಸ್ಟ್ ಯು ಆಲ್ಫಾಬೆಟ್ ಇಂದ ಯುನಿಬಿಕ್ ಬಿಸ್ಕೆಟ್ ಅನ್ನ ತಿಂತಾ ಇದೀವಿ ಸೊ ಟೀ ಜೊತೆಗೇನೆ ಆಗುತ್ತೆ ಅಂತ ಹೇಳಿ ಟಿ ಯು ಯುನಿಬಿಕ್ ಬಿಸ್ಕೆಟ್ ಆಮೇಲೆ ವಿ ಇಂದ ವೀಟಾ ಮಾರಿಗೋಲ್ಡ್ ಬಿಸ್ಕೆಟ್ ಇವಾಗ ಟೀ ಜೊತೆನೆ ತಿನ್ನೋದಿಕ್ಕಾಗುತ್ತೆ ಹಾಗಾಗಿ ವೀಟಾ ಮಾರಿಗೋಲ್ಡ್ ಇದು ನಾವು ಡಿಮಾರ್ಟ್ ಇಂದ ತಂದಿದ್ದು 1 ವೀಕ್ ಜಾಸ್ತಿ ಆಯ್ತು ಹಾಗಾಗಿ ಓಪನ್ ಮಾಡಿರ್ಲಿಲ್ಲ ಇವತ್ತು ಓಪನ್ ಮಾಡ್ತಾ ಇದೀವಿ ವೀಟಾ ಮಾರಿಗೋಲ್ಡ್ ಹಾಗಾಗಿ ಟೀ ಆಲ್ಫಾಬೆಟ್ ಗೆ ಟೀ ಕುಡಿತಾ ಇದೀವಿ ಯುಗೆ ಯುನಿಬಿಕ್ ಬಿಸ್ಕೆಟ್ ಅನ್ನ ತಿಂತಾ ಇದೀವಿ ಟೀಗೆ ಟೀ ಓಕೆ ಫ್ರೆಂಡ್ಸ್ ಇವಾಗ ಟಿ ಯು ವಿ ಆಯ್ತು ನೆಕ್ಸ್ಟ್ ಇವಾಗ ಡಬ್ಲ್ಯೂ ಆಲ್ಫಾಬೆಟ್ ಇಂದ
ब्रिटानिया वेफर्स डब्ल्यू गे वेफर्स टाइम बंदु आर गंटे निम्स इवग ना वेफर्स डब्ल्यू आल्फाबेट ओके इवग डब्ल्यू आयतु डब्ल्यू आद नंतर एक्स इदु ತುಂಬಾನೇ ಕಷ್ಟ ಇದೆ ಎಕ್ಸ್ ಗೆ ಯಾಕಂದ್ರೆ ಎಕ್ಸ್ ಗೆ ನಮಗೆ ಆಲ್ಮೋಸ್ಟ್ ಆಲ್ಫಾಬೆಟ್ ಗೆ ಫುಡ್ ಸಿಗೋದೇ ಇಲ್ಲ ಆದ್ರೂ ನಾವು ಒಂದು ಟ್ರೈ ಮಾಡೋಣ ಅಂತ ಹೇಳಿ ಹಾಗೇನೇ ಮತ್ತೆ ನಮಗೆ ಗೊತ್ತಾಯ್ತು ಗೂಗಲ್ ನಲ್ಲಿ ಸರ್ಚ್ ಮಾಡಬೇಕಾದ್ರೂ ಗೊತ್ತಾಯ್ತು ನಾವು ಇದಕ್ಕೆ ವಾಟರ್ ಮೆಲನ್ ಅಂತಾನೂ ಕರೀತೀವಿ ಹಾಗೇನೇ ಕಲ್ಲಂಗಡಿ ಹಣ್ಣು ಹಾಗೇನೇ ಇದಕ್ಕೆ ನಾವು ಬೇರೆ ಭಾಷೆಯಲ್ಲಿ ಜಿಗ್ವ ಅಂತ ಹೇಳಿ ಕರೀತಾರೆ ಸ್ಪೆಲ್ಲಿಂಗ್ ಬಂದು वाटर मेलन करी बट जिग्वा अंत करी बेरे भाषा गूगल सर्च नोड़े हाकिद्रे निम्गे बरते नो सेम वाटर मेलन कलंगड़ी हण्णे बरते ಅದಕ್ಕೋಸ್ಕರ ಎಕ್ಸ್ ಗೆ ನಾವು ಇದು ತಿಂತಾ ಇದೀವಿ ಎಕ್ಸ್ ಗೆ ಆಲ್ಮೋಸ್ಟ್ ಫುಡ್ ಸಿಗಲ್ಲ ಆಮೇಲೆ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನಮಗೆ ಸಿಕ್ತು ಹಾಗಾಗಿ ಜಿಗ್ವಾ ಇವಾಗ ತಿಂತಾ ಇದೀವಿ ಓಕೆ ಟೈಮ್ ಆಗಿದೆ ಟೈಮ್ ಕೊಟ್ಟಿ ಸ್ಟಾರ್ಟ್ ಮಾಡಿ ಇವಾಗ ಮುಂದೆ ಟಾರ್ಗೆಟ್ ಫೈನಲ್ ಎಕ್ಸ್ ಗೆ ಸಿಕ್ತು ಆಯ್ತು ಎಂಟು ಬೆಂಟು ಸಪೋರ್ಟ್ ಆಗಿ ಮತ್ತೆ ಮುಂದೆ ಸರ್ಚ್ ಮಾಡೋಣ ಆಯ್ತು ಸಿಕ್ತು ಆಯ್ತು ಇನ್ನೊಂದು ಸ್ವಲ್ಪ ಬೈ ಮತ್ತೆ ಸೆಟ್ ಈ ಎರಡು ಆಫ್ ಬೆಂಟು ಇದೆ ಈ ಎರಡು ಆಫ್ ಬೆಂಟು ಇದೆ ಬೆಂಟು ಮಾಡೋಣ ಆಮೇಲೆ ಎಷ್ಟು ಸ್ವಲ್ಪ ಕಷ್ಟ ಆಗುತ್ತೆ ಸಿ ಪರ್ ಕ್ಯೂ ಆಮೇಲೆ ಇಲ್ಲ ಇವಾಗ ನಮಗೆ ಬರ್ಯಾಕ್ಸ್ ಇಲ್ಲ ಸ್ವಲ್ಪ ಕಷ್ಟ ಇದೆ ಬಟ್ ಅದು ಮುಂದೆ ಸರ್ಚ್ ಮಾಡೋಣ ಎಕ್ಸ್ ಗೆ ಆಯ್ತು ಜಿಗ್ವಾ ಅಂತ ಹೇಳಿ ಕರೆಕ್ಟ್ ಮಾಡೋಣ ಇಲ್ಲಿ ಇನ್ನೊಂದು ಸ್ವಲ್ಪ ಬೈ ಮತ್ತೆ ಸೆಟ್ ಎರಡು ಆಫ್ ಬೆಂಟು ಇದೆ ओके फ्रेंड्स एक्स अल्फाबेट आयतु वाई अल्फाबेट ना इप्पी नूडल्स बिसी बिसी इप्पी नूडल्स रेडी आगे जेड गे ना तिंता जुबी चिक्की जेड यू बीबी वाई जुबी चिक्की तिंता जेड गे तुम्बाने कष्ट जेड गे ಫುಡ್ ಅನ್ನು ಹುಡುಕೋದು ಹಾಗಾಗಿ ನಾವು ಜೆಡ್ ಗೆ ತಿಂತಾ ಇದೀವಿ ಜೂಬಿ ಚಿಕ್ಕಿ ಅನ್ನು ತಿಂತಾ ಇದೀವಿ ಜೆಡ್ ಗೆ ಹಾಗೇನೇ ವೈ ಗೆ ತಿಂತಾ ಇದೀವಿ ಇಪ್ಪಿ ನೂಡಲ್ಸ್ ಬಿಸಿ ಇಪ್ಪಿ ನೂಡಲ್ಸ್ ಓಕೆ ಫ್ರೆಂಡ್ಸ್ ಇವಾಗ ಎ ಇಂದ जेड तनक फुड चैलेंजिंग वीडियो सो फाइनली ना ए जेड फुड चैलेंजिंग वीडियो इप्पी नूडल्स तिंती ना नेक्स्ट जेड जुबी चिक्की जेड तनक फुड चैलेंजिंग वीडियो मुगीतु टाइम बंदु आरु काल आगिदे सो ನಾವು ಏನಂತೇಳಿದ್ರೆ ಸುಮ್ಮನೆ ಕೂತ್ಕೊಂಡು ತಿಂತಾ ಇರಲಿಲ್ಲ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಆಮೇಲೆ ಯಾವುದೆಲ್ಲ ಆಲ್ಫಾಬೆಟ್ ಗೆ ಸಿಗ್ತಾ ಇರಲಿಲ್ಲ ಅದನ್ನ ಹೋಗಿ ತಗೋ ಬಂದು ತಿನ್ಕೊಂಡು ನಾವು ವಿಡಿಯೋನ ಮಾಡ್ತಾ ಇದ್ವಿ ಹಾಗಾಗಿ 3 ಗಂಟೆಯಿಂದ 6 ಕಾಲು ಅಂದ್ರೆ ಎಷ್ಟು ಗಂಟೆ ನಾವು ಮುಗಿಸಿದೀವಿ 3 ಕಾಲು ಗಂಟೆಯಲ್ಲಿ ನಾವು ಮುಗಿಸಿದೀವಿ 3 ಕಾಲು ಗಂಟೆಯಲ್ಲಿ ಅಂದ್ರೆ 3 ಗಂಟೆ ಅಂತಾನೆ ತಗೊಳ್ಳೋಣ जेड तनक फुड चैलेंजिंग वीडियो ना कंप्लीट मारता है दीवी और जेड इधर जुबी चिकी तिंद्रु नान स्वल्प तिंता है दीनी माता अर्ता है दरवा ओके फ्रेंड्स फाइनली कंप्लीट आगे दे ए इंदर जेड तनक मध्यान ऊटा कुड़ा मार दी लीला ना वो ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ ಊಟನು ಮಾಡಿಲ್ಲ ಊಟ ಮಾಡಿದ್ರೆ ಮತ್ತೆ ತಿನ್ನೋದಿಕ್ಕೆ ಆಗಲ್ಲ ಅಂತ ಹೇಳಿ ಸೋ 26 ಫುಡ್ ಗಳನ್ನ ನಾವು ಇವತ್ತು ತಿಂದಿದೀವಿ 26 ಫುಡ್ ಗಳು ಎ ಇಂದ ಜೆಡ್ ತನಕ ಆಲ್ಫಾಬೆಟ್ ಗೆ ಕ್ರಮವಾಗಿ ಓಕೆ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನಿಮಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಳ್ತೀವಿ ಈ ಚಾಲೆಂಜಿಂಗ್ ಗೇಮ್ ಈ ಚಾಲೆಂಜಿಂಗ್ ಗೇಮ್ ಅಲ್ಲಿ ನಮ್ಮಿಬ್ಬರಲ್ಲಿ ಚಾಲೆಂಜಿಂಗ್ ಅಲ್ಲ ಆಲ್ಫಾಬೆಟ್ ಗೆ ನಾವು ಚಾಲೆಂಜಿಂಗ್ ಹಾಕಿ ನಾವು ತಿಂದೇ ತಿಂತೀವಿ ಅಂತ ಹೇಳಿ ಎ ಇಂದ ಜೆಡ್ ತನಕ ಫುಡ್ ಚಾಲೆಂಜಿಂಗ್ ವಿಡಿಯೋನ ಕಂಪ್ಲೀಟ್ ಮಾಡಿದೀವಿ
सो आदष्टु बेग मुगिस बेकुंते ली मूरु कालु गंटे ली नावु ಈ ಒಂದು ಆಲ್ಫಾಬೆಟ್ ಚಾಲೆಂಜಿಂಗ್ ಗೇಮ್ ಅನ್ನು ಮುಗಿಸಿದೀವಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೇನೇ ಶೇರ್ ಮಾಡಿ, ಹಾಗೇನೇ ಯಾರಾದರೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಹಾಗೇನೇ ಆದಷ್ಟು ಶೇರ್ ಮಾಡಿ. ಹಾಗೇನೇ ನನ್ನ ಇನ್ನೊಂದು ಚಾನೆಲ್ ಇದೆ, ಎಜುಕೇಶನ್ ಚಾನೆಲ್, ಆ ಚಾನೆಲ್ ಗೂ ಕೂಡ ಎಲ್ಲರೂ ಕೂಡ ನೀವು ಸಪೋರ್ಟ್ ಅನ್ನು ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಚಾಲೆಂಜಿಂಗ್ ಗೇಮ್ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. Bye friends.